ಎಲ್ರಿಗೂ ನಮಸ್ಕಾರ. ಕೆಲವೊಂದು ಯಾಕೆ ಘಟಿಸುತ್ತೆ ಹೆಂಗೆ ಘಟಿಸುತ್ತೆ ಗೊತ್ತಿಲ್ಲ ನನಗೆ. ಅಂದರೆ ಪ್ರೊಡಕ್ಷನ್ ಬಡವರಸ್ಕಲ್ ಪ್ರೊಡಕ್ಷನ್ ಮಾಡಿದ್ವಿ, ಹೆಡ್ ಬುಷ್ ಪ್ರೊಡಕ್ಷನ್ ಮಾಡಿದ್ವಿ. ಕಳೆದ ವರ್ಷ ನನ್ನ ಬರ್ಡೇಲಿ ಹಿಂಗೆ ನನ್ನ ಕಾರ್ತಿಕ್ ಜೊತೆ ಡಿಸ್ಕಸ್ ಮಾಡ್ತಾ, ಕಾರ್ತಿಕ್ ಅವ್ರ ಹತ್ರ ಅಂದರೆ ಪ್ರೊಡಕ್ಷನ್ನು ಕಂಟಿನ್ಯೂ ಮಾಡ್ಬೇಕು, ನಾ ಇನ್ನು ಹೊಸಬರಿಗೆ ಅಥವಾ ಒಳ್ಳೆ ಕತೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಕಾರ್ತಿಕ್ ಅವ್ರು ಹೇಳಿದ್ರು, ಹಾಗಾದರೆ ಒಂದು ನಿಮ್ಗೆ ಅಷ್ಟು ಪ್ಯಾಷನ್ ಇದ್ದಾಗ ಒಂದು ಆಡಿಯನ್ಸ್ಗೆ ಒಂದು ಪತ್ರ ಬರೀರಿ, ಪ್ರಾಮಿಸ್ ಮಾಡಿ ನಾನು ವರ್ಷಕ್ಕೆ ಹೊಸಬ್ರಿಗೆ ಒಂದು ಸಿನಿಮಾನಾದರೂ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಅಂತ. ಆವತ್ತು ಅವ್ರು ಹೇಳಿದಾಗ ನನಗೆ ನಿಜ ಅನ್ನಿಸ್ತು, ನನ್ನ ಬರ್ಡೇಲಿ ಅದನ್ನು ಹಾಕದೆ ಕೂಡ ಅನೌನ್ಸ್ ಮಾಡಿದೆ. ವರ್ಷಕ್ಕೆ ಎರಡು ಸಿನಿಮಾ ಮಾಡಿದ್ರೆ ಅದ್ರಲ್ಲಿ ಒಂದು ನನಗೆ ಮಾಡ್ಕೊಂಡ್ರು ಅಥವಾ ನನಗೆ ಮಾಡ್ಕೊಳ್ಳಿ ಬಿಡಲಿ, ಒಂದು ಸಿನಿಮಾ ಅಂತೂ ಹೊಸಬ್ರಿಗೆ ಮಾಡ್ತೀನಿ ಅಂತ ಹೇಳಿ. ಆ ಪ್ರೋಸೆಸ್ಸಲ್ಲಿದ್ದಾಗ ಹೆಡ್ ಬುಷ್ ನಮ್ಮದು ಪ್ರೀ ರಿಲೀಸ್ ಇವೆಂಟು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ ಟೈಮಲ್ಲಿ ನನಗೆ ಉಮೇಶ್ ಸಿಕ್ಕರು. ಉಮೇಶ್ ಮುಂಚೆ ಒಂದು ಎರಡು ಸರಿ ಸಿಕ್ಕಿದ್ರು, ನನ್ನ ಕತೆ ಹೇಳಕ್ಕೆ ಬಂದಿದ್ರು, ತುಂಬ ಚೆನ್ನಾಗಿ ಹೇಳಿದರು. ನಾನು ಇಲ್ಲ ನಿಮ್ಮದು ತುಂಬ ಚೆನ್ನಾಗಿದೆ, ನಿಮ್ಮ ರೈಟಿಂಗ್ ಸ್ಟೈಲು, ನಿಮ್ಮ ಕತೆಗಳು ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಮಾಡೋಕ್ಕಾಗಿರಲಿಲ್ಲ ಸಿನಿಮಾ. ನಾನು ಅವರು ನಂತರ ನಮ್ಮ ಯೋಗರಾಜ್ ಸರ್ ಆಫೀಸ್ಗೆ ಹೋದಾಗ ಅವರು ಒಂದು ಸರಿ ತೋರಿಸಿದ್ರು, ನೋಡು ಈ ಹುಡುಗ ಒಳ್ಳೆ ಡೈರೆಕ್ಟರ್ ಆಗ್ತಾನೆ, ನೋಡು ಏನಾದ್ರು ಸಿನಿಮಾ ಮಾಡೋದಿದ್ರೆ ಅಂತ. ಆವಾಗಲೂ ನನ್ನ ಕತೆ ಕೇಳ್ತೀನಿ ಸರ್ ಅಂತ ಹೇಳಿ ಬಂದೆ. ಅದಾದಮೇಲೆ ಇನ್ನೊಂದು ಸರಿ ಬೇರೆ ಏನಕ್ಕೋ ಉಮೇಶ್ ಭೇಟಿ ಆದಾಗ, ಬೇರೆ ಯಾವುದಾದ್ರು ಕತೆ ಇದೆಯಾ ಉಮೇಶ್ ನನ್ನನ್ನು ಬಿಟ್ಟು ಒಂದು ಹೊಸ ತಂಡ ಇಟ್ಕೊಂಡು ಮಾಡೋವಂಥದ್ದು ಕತೆ ಇದೆಯಾ ಅಂದಾಗ ಈ ಟಗರು ಪಲ್ಯ ಅದು ಲೈನ್ ಹೇಳಿದ್ರು. ನನಗೆ ಲೈನ್ ತುಂಬ ಇಷ್ಟ ಆಗೋಯಿತು. ಅದರ ನಂತರ ನಾನು ಯೂಶ್ವಲಿ ನಾನು ಬೌಂಡ್ ಸ್ಕ್ರಿಪ್ಟ್ ಕೇಳ್ತೀನಿ ಯಾರಿಗೆ ಆದ್ರೂ, ಬೌಂಡ್ ಸ್ಕ್ರಿಪ್ಟ್ ಇದೆಯಾ ಅಂತ ಕೇಳಿದೆ. ರೆಡಿ ಇದೆ ಸರ್, ನಾಳೆ ಕಳಿಸ್ಬಿಡ್ತೀನಿ ಅಂತ ಅಂದರು. ಬೌಂಡ್ ಸ್ಕ್ರಿಪ್ಟ್ ಬಂತು, ಓದಿದೆ, ನಂಗೆ ತುಂಬ ಖುಷಿ ಆಯಿತು. ಇಮಿಡಿಯೇಟಾಗಿ ನಮ್ಮ ಇಡೀ ಟೀಮವ್ರಿಗೆಲ್ಲ ಹೇಳಿದೆ, ಹಿಂಗೊಬ್ರು ಒಂದು ಒಳ್ಳೆ ಸ್ಕ್ರಿಪ್ಟ್ ತಂದಿದ್ದಾರೆ ಅಂತ ಹೇಳಿ. ಎಲ್ಲರೂ ಸೇರಿದ್ವಿ, ಒಂದು ರೀಡಿಂಗ್ ತೊಗೊಂಡ್ವಿ, ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ರು ಅವ್ರ ನರೇಶನ್ನ. ಸೊ ಹಾಗೆ ಶುರುವಾಗಿದ್ದು ಟಗರು ಪಲ್ಯ. ನಂತರ ಕಾಸ್ಟಿಂಗ್ ಅಂತ ಬಂದಾಗ ನಾನು ನಿಮಗೆ ಪಾತ್ರಕ್ಕೆ ಯಾರು ಕೂರ್ತಾರೆ ಅಂತ ಹೇಳಿ ಅದನ್ನು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಎಲ್ಲದನ್ನು ಅವ್ರಿಗೆ ಬಿಟ್ಟೆ. ಅದನ್ನು ಪ್ಲ್ಯಾನ್ ಮಾಡಿದ್ರು ಕೂಡ ಮೊದಲು ನಮ್ಗೆ ಹೆಂಗಿದ್ದು ಅಂದರೆ, ಸಿನಿಮಾ ಕತೆ ಕೇಳಿದಾಗ ನನಗೆ ಕಣ್ಮುಂದೆ ತಿಥಿ ಸಿನಿಮಾ ಕಾಣ್ತಾ ಇತ್ತು, ಬೇರೆ ಬೇರೆ ಸಿನಿಮಾಗಳು ಕಾಣ್ತಾ, ಅಂದರೆ ಇದನ್ನು ತುಂಬ ರಿಯಲಿಸ್ಟಿಕ್ ಅಪ್ರೋಚಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅಥವಾ ಕಮ್ಮಿ ಬಜೆಟಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅಂತೆಲ್ಲ. ಅದ್ರ ನಂತರ ಉಮೇಶ್ ಅವರು ಕಾಸ್ಟಿಂಗು ಎಲ್ಲದನ್ನು ಮತ್ತೆ ಹೇಳ್ತಾ ಹೋದರು, ಅದಾದಮೇಲೆ ಅಲ್ಲಿ ಬೇಕಾಗಿರೋ ಲೊಕೇಶನ್ ಹೇಳ್ತಾ ಹೋದರು. ಸೊ ಅದೆಲ್ಲದು ಕೇಳ್ತಾ ಕೇಳ್ತಾ ಸಿನಿಮಾ ದೊಡ್ಡದಾಗ್ತಾ ಹೋಯಿತು. ಆದರೆ ಈ ಥರದೊಂದು ಒಳ್ಳೆ ಕಥೆಗೆ ಅದನ್ನೆಲ್ಲ ನಾವು ಪ್ರೊವೈಡ್ ಮಾಡಲಿಲ್ಲ ಅಂದರೆ ಅದು ಜಸ್ಟಿಫೈ ಮಾಡ್ದಂಗೆ ಆಗಲ್ಲ. ಆ್ಯಂಡ್ ಆಡಿಯನ್ಸ್ ಮುಂದೆ ನಾವು ಬಂದು ತುಂಬ ಕಾನ್ಫಿಡೆಂಟಾಗಿ ನಮ್ದೊಂದು ಒಳ್ಳೆ ಪ್ರಾಡಕ್ಟ್ ಇದೆ ಇದನ್ನು ತಗೊಳ್ಳಿ ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಸಿನಿಮಾಗೆ ಒಂದು ಒಳ್ಳೆ ಕಥೆಗೆ ಏನು ಬೇಕೋ ಅದೆಲ್ಲದನ್ನು ಒದಗಿಸ್ಲೇಬೇಕಿತ್ತು. ಅದನ್ನು ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ, ನಿರ್ಮಾಣ ಮಾಡೋದು ಅಂತ ಆಯಿತು. ನನ್ನ ಜೊತೆ ನಮ್ಮ ದೇವು ಕೈ ಜೋಡಿಸಿದ್ರು, ಇಡೀ ಟೀಮ್ ಕೈ ಜೋಡಿಸ್ತು, ನಮ್ಮ ಸುಬ್ಬು, ಯದು, ಮುರಳಿ, ನಮ್ಮ ಡಾಲಿ ಪ್ರೊಡಕ್ಷನ್ ಟೀಮು ಎಲ್ಲರೂ ಡಿಸೈಡ್ ಮಾಡಿದ್ವಿ ಮಾಡೋಣ ಅಂತ ಹೇಳಿ. ಆ್ಯಂಡ್ ಕಾಸ್ಟಿಂಗ್ ಆಯಿತು ಆ್ಯಂಡ್ ಸಿನಿಮಾ ಶೂಟಿಂಗ್ ಶುರು ಆಗಬೇಕು. ಈಗ ಗಗನ ಚಕ್ಕಿ ಬರ ಚಕ್ಕಿ ಬೇಕು ಅಂತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಏನಪ್ಪ ಮಾಡೋದು ಅಂತ. ಆವಾಗ ನಾವೆಲ್ಲೂ ಹೋಗಲೇಬೇಕಿರಲಿಲ್ಲ, ಏಕೆಂದರೆ ಸಿನಿಮಾದಲ್ಲಿ ತಾಯಿಯಾಗಿ ನಮ್ಮ ಜೊತೆ ತಾರಮ್ಮ ಇದ್ದರು, ಅದೇ ಡಿಪಾರ್ಟ್ಮೆಂಟ್ ಅದೇ ಇದರಲ್ಲಿದ್ದರು ತಾರಮ್ಮ. ಮಾತಾಡಿದ್ರು ನಮಗೆ ಪರ್ಮಿಷನ್ ಸಿಕ್ತು. ಪರ್ಮಿಷನ್ ಸಿಕ್ಕ ನಂತರ ಅಲ್ಲಿ ಹೋಗಿ ಶೂಟಿಂಗ್ ಶುರು ಆದಮೇಲೆ ತಾರಮ್ಮನೇ ಫೋನ್ ಮಾಡಿದ್ರು, ಈ ಥರ ಇಷ್ಟು ಕಷ್ಟ ಇಲ್ಲಿ ಶೂಟ್ ಮಾಡೋದು ಹತ್ತಿಳಿಯೋದು ಅಂತ ಗೊತ್ತಿದ್ದೀರಿ, ನಾನು ಪರ್ಮಿಷನ್ ಕೊಡಿಸ್ತಿರ್ಲಿಲ್ಲ ಕಣೋ, ಬೇರೆ ಕಡೆ ಶೂಟ್ ಮಾಡಿ ಅಂತ ಹೇಳ್ತಾ ಇದ್ದೆ ಅಂತ. ಅಷ್ಟು ಕಷ್ಟ ಇತ್ತು ಆ್ಯಕ್ಚುಲಿ. ಎಲ್ಲರೂ ನಾನು ಇದು ಮೋಸ್ಟ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಲ್ಲ ಇಲ್ಲಿ ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ನಾನು ಹೋಗಿ ಬಂದಾಗ ಲೊಕೇಶನ್ ಎಲ್ಲ ನೋಡಿದಾಗ ತುಂಬ ಅದ್ಭುತವಾಗಿ ಎಲ್ಲರೂ ಬಂದರು, ಶೂಟಿಂಗ್ ಮುಗಿಸ್ಕೊಂಬಂದರು. ಅಂದರೆ ತಮಾಷೆ ಅಲ್ಲ, ಒಂದು 40-45 ದಿನ ಅಲ್ಲಿ ಹತ್ತಿ ಇಳಿದು ನೀರಿರುತ್ತೆ, ಆ್ಯಂಡ್ ದಿನ ನನಗೂ ಟೆನ್ಷನ್ ಇರ್ತಾ ಇತ್ತು. ಬಟ್ ತುಂಬ ಚೆನ್ನಾಗಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಇಡೀ ತಂಡ ಬಂತು. ಸೊ ಎಲ್ಲ ನನ್ನ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ನನ್ನೆಲ್ಲ ಕಾರ್ಮಿಕರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಪ್ರಾಡಕ್ಟ್ ಇವತ್ತು ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಸಿನಿಮಾನ ಯಾಕೆ ನೋಡಬೇಕು ಅಥವಾ ಈ ಸಿನಿಮಾ ನೋಡೋಕ್ಕೆ ಬನ್ನಿ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡೋದಕ್ಕಿಂತ ತುಂಬ ಪ್ರೌಡಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ನಾವೆಲ್ಲರೂ ಸೇರಿ ತುಂಬ ಒಂದು ಅದ್ಭುತವಾದ ಪ್ರಾಡಕ್ಟ್ನ ತುಂಬ ಹೆಮ್ಮೆಯಿಂದ ಅರ್ಪಿಸ್ತಾ ಇದ್ದೀವಿ. ಬನ್ನಿ, ನೀವೆಲ್ಲ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಆಡಿಯನ್ಸ್ನ ಕರೆಯೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ತುಂಬ ರೂಟೆಡ್ ಸಬ್ಜೆಕ್ಟು, ಅಂದರೆ ನಮಗೆ ತುಂಬ ಕನೆಕ್ಟ್ ಆಗುವಂಥ ಸಬ್ಜೆಕ್ಟು. ಆ್ಯಂಡ್ ಆಗಲೇ ವಾಸುಕಿ ಹೇಳ್ದಂಗೆ
ಯೂಶ್ವಲಿ ಎಲ್ಲ ಭಾಷೆಗಳನ್ನ ಸಿನಿಮಾಗಳನ್ನ ನೋಡಿದಾಗ ನಮ್ಮಲ್ಲೂ ಈ ಥರದ್ದು ಬರಬೇಕು ಅಂತೇಳಿ ಹೆಂಗೆ ಕನ್ಸು ಕಾಣ್ತಿರ್ತೀವಲ್ಲ, ಆ ಥರದ ಸಬ್ಜೆಕ್ಟು. ಆ್ಯಂಡ್ ನಿರ್ದೇಶಕರು ಅಂತ ಬಂದಾಗ ಐ ಥಿಂಕ್ ಇದು ನಾನು ಹೇಳಬಾರ್ದು ಬಟ್ ಸ್ಟಿಲ್ ಹೇಳ್ತೀನಿ. ಬಡವ ರಾಜಕಲ್ ಅನ್ನೋ ಒಂದು ಸಿನಿಮಾ ನಿರ್ದೇಶಕ ಒಬ್ಬ ಕೊರಿಯರ್ ಬಾಯ್ ಆಗಿ ಕೆಲಸ ಶುರು ಮಾಡಿದವರು. ಆ್ಯಂಡ್ ಶೂನ್ಯ ಅವರು ಅಷ್ಟೇ ರೂಟ್ಸಿಂದ ಬಂದಿದ್ದು. ಈಗ ನಂತರ ಉಮೇಶ್ ಅವರ ಜರ್ನಿ, ಒಬ್ಬ ಸೆಟ್ ಬಾಯಿಂದ ಹಿಡಿದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಸಿನಿಮಾನ ಕಲ್ತ್ಕೊಂಡು ಒಬ್ಬ ಶಿವಮೊಗ್ಗ ಹುಡುಗ ಇವತ್ತು ಬಂದು ಮೊದಲನೇ ಸಿನಿಮಾದಲ್ಲೇ ತುಂಬ ಒಂದು ಅದ್ಭುತವಾದ ಕಥೆನ ಹೇಳ್ತಾ ಇದ್ದಾರೆ, ವಿಚ್ ಇಸ್ ವೆರಿ ಗುಡ್. ನಾನು ಮತ್ತೆ ಮತ್ತೆ ಹೇಳ್ತೀನಲ್ಲ, ನಾನು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಅನ್ನೋದನ್ನ ನನಗೋಸ್ಕರ ನಾನು ಯಾವತ್ತೂ ಹೇಳ್ಕೊಂಡೆ ಇಲ್ಲ. ನಾನು ಅವತ್ತಿನ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೂ ಅದು ಇನ್ನೊಂದು 4 ಜನಕ್ಕೆ ಇನ್ಸ್ಪೈರ್ ಆಗಬೇಕು ಅಂತ. ಆ್ಯಂಡ್ ತುಂಬ ಜನ ತುಂಬ ಸರಿ ಅದನ್ನು ಪ್ರಶ್ನೆಗಳಾಗ್ತಾ ಇರ್ತಾರೆ, ಏನು ಮಾಡ್ತಿದ್ಯಪ್ಪ ಏನು ಮಾಡ್ತಿದ್ಯಪ್ಪ ಅಂತ. ತುಂಬ ಪ್ರೌಡಾಗಿ ಹೇಳ್ತೀನಿ, ನನ್ನ ಸಂಸ್ಥೆಯಿಂದ ಇಷ್ಟು ಜನ ನಿರ್ದೇಶಕರು ಬಂದಿದ್ದಾರೆ, ಇವರು 3ನೇ ನಿರ್ದೇಶಕರು. ಆ್ಯಂಡ್ ಇನ್ನೂ 2 ಸಿನಿಮಾ, ಒಂದು ಆರ್ಕೆಸ್ಟ್ರಾ ನಾನು ಮತ್ತು ಕಾರ್ತಿಕ್ ಸೇರಿ KRG ಕಾರ್ತಿಕ್ ಎಡ್ಯೋಗಿ ಸೇರಿ ಪ್ರೆಸೆಂಟ್ ಮಾಡಿದ್ವಿ. ಡೇರ್ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ. ಆ್ಯಂಡ್ ನಾವೇ ರಿಲೀಸ್ ಮಾಡಿದ್ವಿ. ಅಲ್ಲೂ ಕೂಡ ಹೊಸ ನಿರ್ದೇಶಕರೇ, ಪೊಟೆನ್ಷಿಯಲ್ ಇರೋವಂಥ ನಿರ್ದೇಶಕರು ವಿಥೌಟ್ ಎನಿ ಬ್ಯಾಕ್ಗ್ರೌಂಡ್ ಇರೋರು ನಮ್ಮ ಸಂಸ್ಥೆಗಳಿಂದ ಬರ್ತಾ ಇದ್ದಾರೆ. ಯಾವುದನ್ನು ರಾತ್ರೋ ರಾತ್ರಿ ಬಂದು ಎಲ್ಲರೂ ಎಲ್ಲದನ್ನು ಬದಲಾಯಿಸೋಕ್ಕಾಗಲ್ಲ, ನಿಧಾನಕ್ಕೆ ಏನಾಗಬೇಕು ಅದೆಲ್ಲದೂ ನಿರಂತರವಾಗಿ ಆಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಇದಕ್ಕೆ ಪ್ರೇಕ್ಷಕರು ಆ್ಯಂಡ್ ನಮ್ಮ ಮಾಧ್ಯಮದವರು ನೀವೆಲ್ಲರೂ ಕೊಡುವಂಥ ಶಕ್ತಿ, ನಿಮ್ಮ ಪ್ರೀತಿ ತುಂಬ ಇಂಪಾರ್ಟೆಂಟ್. ಅದು ಯಾವತ್ತೂ ನಮ್ಮ ಮೇಲಿರಲಿ, ನಮ್ಮ ತಂಡದ ಮೇಲಿರಲಿ ಅಂತ ಹೇಳಿ ಕೇಳ್ಕೊತೀನಿ. ಆ್ಯಂಡ್ ವಿತರಣೆ ಅಂತ ಬಂದಾಗ, ನಿರ್ಮಾಣ ಅಂತ ಬಂದಾಗ, ಐ ಥಿಂಕ್ ಕಾರ್ತಿಕ್ ಮತ್ತು ಯೋಗಿಯವ್ರಿಗಿಂತ ಒಳ್ಳೆ ಗೆಳೆಯರು ಇನ್ಯಾರು ಇಲ್ಲ ನನಗೆ. ಅಷ್ಟೊಳ್ಳೆ ಗೆಳೆಯರು ಕೂಡ ಆ್ಯಂಡ್ ಅಷ್ಟೊಳ್ಳೆ ವಿತರಕರು ನಿರ್ಮಾಪಕರು ಯಾವಾಗಲೂ ಅವರು ಜೊತೆಗಿದ್ದಾರೆ. ಅದಕ್ಕೆ ನಾ ಏನು ಥ್ಯಾಂಕ್ಸ್ ಹೇಳ ಏನು. ಸೊ ಟಗರು ಪಲ್ಯ ಅಂದರೆ ಪ್ರತಿ ಸಿನಿಮಾನು ಬಡವ ರಾಸ್ಕಲ್ ಕೂಡ ಅಷ್ಟೇ, ತುಂಬ ಜನಕ್ಕೆ ಮುಂಚೆನೆ ತೋರಿಸಿದ್ವಿ. ಎಲ್ಲರೂ ಕುತ್ಕೊಂಡು ನೋಡ್ತೀವಿ, ಇಡೀ KRG ಕನೆಕ್ಟ್ಸ್ ಟೀಮ್ ನೋಡುತ್ತೆ, ಮಾರ್ಕೆಟಿಂಗ್ ಟೀಮ್ ನೋಡುತ್ತೆ. ಆ್ಯಂಡ್ ನನಗೆ ಸಿಕ್ಕಿದ್ದ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀವಿ. ಅದೇ ಥರ ಬಡವ ರಾಸ್ಕಲ್ನೂ ತೋರಿಸಿದ್ವಿ, ಎಷ್ಟೋ ಜನ ಆಟೋ ಡ್ರೈವರ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಬಡವ ರಾಸ್ಕಲ್ನ ಮುಂಚೆನೆ ತೋರಿಸಿದ್ವಿ ಏನು ಅನಿಸುತ್ತೆ ಅಂತ. ಆ ರಿಯಾಕ್ಷನ್ಗಳು ಮುಂಚೆನೆ ಸಿಗ್ತಾ ಇತ್ತು. ಆ್ಯಂಡ್ ಟಗರು ಪಲ್ಯದಲ್ಲೂ ಕೂಡ ಇದುವರೆಗೂ ಯಾರ್ಯಾರು ಸಿನಿಮಾ ನೋಡಿದ್ದಾರೆ ಅವರೆಲ್ಲರೂ ಕಡೆಯಿಂದ ಬಂದಿರೋದೆಲ್ಲದು ಒಂದೇ ರೆಸ್ಪಾನ್ಸು, ತುಂಬ ಅದ್ಭುತವಾದ ರೆಸ್ಪಾನ್ಸು. ಸೊ ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬನ್ನಿ, ಈ ಸಿನಿಮಾ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ, ತುಂಬ ಚೆನ್ನಾಗಿ ನಗಿಸುತ್ತೆ, ಕಣ್ ತುಂಬಿಸುತ್ತೆ. ಬಡವರಾಸ್ಕಲ್ನ ಹೆಂಗೆ ಒಂದು ಫ್ಯಾಮಿಲಿಗಳು ಬಂದು ಎಂಜಾಯ್ ಮಾಡಿದ್ರಲ್ಲ, ಅದಕ್ಕಿಂತ ಚೆನ್ನಾಗಿ ಈ ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಧನು.